ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ನಿಮ್ಮ ಅಕ್ಷತ ಮಾತಾಡ್ತಿದ್ದೀನಿ, ನೀವು ನೋಡ್ತಿದ್ರ ಅಕ್ಷತ ರಾಜ್ವ. ಟಾಪಿಕ್ ಸಿಕ್ತಿರ್ಲಿಲ್ಲ, ಏನ್ ಮಾಡೋದು ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ನಾನು ನಮ್ಮಮ್ಮ ಇವತ್ತು ಎಲ್ಲಿ ಬಂದಿದ್ದೀವಿ ಅಂದ್ರೆ ಹೇಳಲ್ಲ, ತೋರಿಸ್ತೀನಿ. ಟೆಂಟೆ ಗಣಾನ್ ಏನ್ BBMP ಗಾಡಿ ನಿಂತಿದೆ ಅಂತ ನೋಡ್ಬೇಡಿ, ಅದ್ರ ಹಿಂದೆ ಇರೋ D-MART ಬಂದಿದೀವಿ. ಸೊ ಈ ಕಾರಲ್ಲೇ ಬಂದಿರೋದು ನಾವು. ನಾನೇಂದ್ರೆ ಬಂದೆ ಅಂತ ನಿಮಗ್ ತೋರಿಸ್ತೀನಿ, ನೀವೇ ನೋಡಿ. ಫ್ಲಾಶ್ ಬ್ಯಾಕ್. End of flashback. So, video ಒಳಗೆ ಹೋಗೋಣ. A few moments later. ಗೈಸ್, ನಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. D-MART ಒಳಗೆ ಬಿಡಲ್ಲ ಅಂತ ಹೇಳ್ಬಿಟ್ರು, ಕ್ಯಾಮ್ರಾನೆಲ್ಲ ಡೆಪಾಸಿಟ್ ಮಾಡಿಬಿಟ್ಟೆ ಒಳಗೆ ಹೋಗಿ ಅಂತಂದರು. ನಾವು ಓಕೆ, ನಮ್ಮ ಮಮ್ಮಿ ಫೋನ್ ತಗೊಂಡೋಗಿದ್ದೆ, ಒಳಗೆ ವಿಡಿಯೋ ಮಾಡ್ಬೋದು ಅಂದ್ಕೊಂಡು ಹೋದ್ವಿ. ಹೋಗಿದ ತಕ್ಷಣವೇ ಫಸ್ಟು ಅದೇನದು ಟ್ರಾಲಿನ, ಅದೇ ಟ್ರಾಲಿ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ಮಮ್ಮ ಏನು ಸೀರಿಯಸ್ಸಾಗಿ ಹುಡುಕ್ತಿತ್ತು, ನೋಡ್ತಾ ಇದ್ದೆ ಏನಮ್ಮ ನೋಡ್ತಿದ್ದೆ ಅಂತ. ನನಗೆ ಗ್ಲಾಸ್ ಜಾರ್ಸ್ ಬೇಕಿತ್ತು ಅಂತಂದರು. ಸರಿ ಬಾ ನೋಡೋಣ ಅಂತಂದ್ಬಿಟ್ಟು ಹೋಗಿ ನೋಡಿದ್ವಿ. ಸೆರಾಮಿಕ್ ಕಪ್ಸ್ ಎಲ್ಲ ಜಸ್ಟ್ 29 ಸ್ಟಾರ್ಟ್ ಆಯಿತು. ಆ್ಯಂಡ್ ಹಂಗೆ ನೋಡ್ತಾ ಹೋದ್ವಿ, ಬಾಟಲ್ಸ್ ಎಲ್ಲ ಚೆನ್ನಾಗಿರೋದಿತ್ತು, ಬಟ್ ಎಲ್ಲ 299 ಸ್ಟಾರ್ಟ್ ಆಗ್ತಿತ್ತು. 21 ಅಂತಲೂ ಇರುತ್ತೆ, ಬಟ್ ಅದಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟು ಬ್ಯಾಗ್ ನೋಡಿ, ಗ್ಲಾಸ್ ಐಟಮ್ಸ್ ಪಕ್ಕನೇ ಬ್ಯಾಗು, ಒಂದು ಅರೇಂಜ್ಮೆಂಟ್ ಅನ್ನೋದೇ ಇಲ್ಲ D-MART-ಅಲ್ಲಿ. ಲೈಕ್ ಗೋಡೋ ಒಂಥರ ಇಕ್ಕಿರ್ತಾರೆ, ಬ್ಯಾಗ್ ಪಕ್ಕನೇ ಶೂಸು, ಹೆಂಗೆ ಬೇಕೋ ಅವ್ರಿಗೆ ಹಂಗೆ ಇಕ್ಕಿದ್ದಾರೆ, ಸೆರಾಮಿಕ್ ಪ್ಲೇಟ್ಸು. ಸೊ ನಮ್ಮಮ್ಮ ಇದು ಗ್ಲಾಸ್ ನೋಡ್ತಾ ಇದ್ರು. ಇದು ಬಂದು 39 ಅನ್ಕೊತೀನಿ ಅವ್ರು ಇಟ್ಟಿದ್ದು. ಅದ್ರ ಕೆಳಗಡೆ ಇರೋದು 79 ಇದೆಯಲ್ಲ, ಅದು ಬಂದು ಆಫ್ KG ಹಿಡಿಯುತ್ತಂತೆ, ಅದು ಬಂದು 79. ನಮ್ಮ ಮಮ್ಮಿಗೆ ಜಸ್ಟ್ ಸ್ಮೈಲ್ ಮಾಡು ಅಂದರೆ ನಮಗೆ ಭಯ ಆಗೋ ಥರ ಸ್ಮೈಲ್ ಮಾಡ್ತಿದ್ರೆ, ಸುಮ್ಮನೆ ಅಂದೆ ಮಾ. ನೆಕ್ಸ್ಟು ಶೂಸು ಚೆನ್ನಾಗಿತ್ತು, ಬಟ್ ಒಂದು ತೆಗೆದ್ರೆ 4 ಬೀಳುತ್ತೆ, ಸೊ ಇಂಟ್ರೆಸ್ಟೇ ಇರಲಿಲ್ಲ ತೆಗೆಯೋಕ್ಕೆ. ಹಂಗೆ ನೋಡ್ತಾ ಇದ್ರೆ ಬ್ಯಾಗ್ ಸಿಕ್ತು. ನಮ್ಮಮ್ಮ ಸರಿ ಒಂದು ಬ್ಯಾಗ್ ನೋಡಿ ತೊಗೊಳ್ಳೋಣ ಬಾ ಅಂತ ಹೇಳ್ತಿದ್ರು. ಏ ಬೇಡ ಬಿಡಮ್ಮ, ಈ ಬ್ಲ್ಯಾಕ್ ಕಲರ್ ಬ್ಯಾಗ್ ಚೆನ್ನಾಗೈತೆ, ಕೊಡ್ಸಮ್ಮ ನನಗೆ ಅಂತಂದ್ಬಿಟ್ಟು ನಾನು ಅದನ್ನು ಎತ್ಕೊಂಡು ಸೀನ್ ಎಲ್ಲ ತೋರಿಸ್ತಿದ್ದೆ, ಬಟ್ ಆದರೂ ಕೊಡಿಸ್ಲಿಲ್ಲ. ನೆಕ್ಸ್ಟ್ ಅದ್ರ ಪಕ್ಕನೇ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇತ್ತು, ಲೈಕ್ ಮಿಕ್ಸಿ, ಸೊಳ್ಳೆ ಬ್ಯಾಟ್, ಸಾರಿ ಮಸ್ಕಿಟೋ ಬ್ಯಾಟ್, ಫ್ರೈಯಿಂಗ್ ಪ್ಯಾನ್, ಕುಕ್ಕರ್ಸ್, ಆಮೇಲೆ ಡಸ್ಟ್ಬಿನ್ಸ್ ಎಲ್ಲ ಇತ್ತು. ನೋಡಿ, ಒಳ್ಳೆ ಕಸ ಥರ ತುಂಬಿಕ್ಬಿಟ್ಟಿದ್ದಾರೆ D-MART ಅವರು. ಇದರಲ್ಲಿ ವೀಡಿಯೋ ಬೇಡ ಮಾಡಬೇಡಿ ಮೇಡಮ್ ಅಂತ ನಮಗೆ ಬೈತಾರೆ. ಆಮೇಲೆ ಟಿಫನ್ ಬಾಕ್ಸ್ ಎಲ್ಲ ಒಳ್ಳೆ ಕಲೆಕ್ಷನ್ಸ್ ಇತ್ತು, ನಂಗೆ ಟಿಫನ್ ಬಾಕ್ಸ್ ಇಷ್ಟ ಆಯಿತು. ಲೈಕ್ ಹೋಮ್ ಅಪ್ಲೈನ್ಸ್ ಎಲ್ಲ ಸಖತ್ತಾಗಿದೆ ಅಲ್ಲಿ, ಸ್ವಲ್ಪ ಮೇಂಟೆನೆನ್ಸ್. 1 hour later. ನೆಕ್ಸ್ಟ್ ನಾವು ಹೋಗಿದ್ದು ಡ್ರೆಸ್ ಸೆಕ್ಷನ್ಗೆ. ಫಾರ್ಮಲ್ ಶರ್ಟ್ಸ್ ಅಂತೂ ತುಂಬಾ ಕಲೆಕ್ಷನ್ಸ್ ಇತ್ತು, ಎಲ್ಲ ಸೈಜಲ್ಲೂ ಇತ್ತು, ವೆರೈಟೀಸ್ ಚೆನ್ನಾಗಿತ್ತು, ಜೀನ್ಸ್ ಇತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಟವಲ್ಸ್ ಇತ್ತು, ಹ್ಯಾಂಡ್ ಟವಲ್, ಬಾತ್ ಟವಲ್ ಅಂತ ಎರಡು. ಆಮೇಲೆ ಲೇಡೀಸ್ ಜೀನ್ಸ್ ಎಲ್ಲ ಒಳ್ಳೆ ಆಫರಲ್ಲಿತ್ತು, ಜಸ್ಟ್ 350 ಸ್ಟಾರ್ಟ್ ಆಯಿತು. ಟಾಪ್ಸ್ ಇತ್ತು, ಟಾಪ್ಸ್ ಎಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ನನಗೆ ಅನ್ನಿಸ್ತು, ಲೈಕ್ 499 ಬಟ್ ಅದು 499 ಕಾಸ್ಟ್ಲಿನ ನಿಮಗೆ ಅಂತ ಕೇಳ್ಬೋದು. ಆ ಡ್ರೆಸ್ ಮೆಟೀರಿಯಲ್ಗೆ 499 ಕಾಸ್ಟ್ಲಿ, ಲೈಕ್ 299 ಸಿಗೋ ಡ್ರೆಸ್ ಮೆಟೀರಿಯಲ್ ಎಲ್ಲ ಅಲ್ಲಿ 499 ಅಂತ ಇದ್ದು. ಸರಿ, ನಮ್ಮಮ್ಮ ಒಂದು ಟಾಪ್ ಹಾಕೋಣಮ್ಮ ತೊಗೊಳಮ್ಮ ಅಂತ ಅಂದರೆ, ನಮ್ಮಮ್ಮ ಇವಾಗ ಯಾವ ಡ್ರೆಸ್ ಹಾಕಿದ್ದಾರೆ ಅದೇ ಕಲರಲ್ಲಿ ತೊಗೊಂಡ್ರು, ಮಾ ಇದು ನೀನು ಹಾಕಿರೋದು ಒಂದೇ ಕಲರಲ್ಲಿತ್ತೆ, ಮಾ ಬೇರೆ ಹಾಕು ಅಂತಂದೆ. ಸರಿ ಇದು ನೋಡು ಅಂತಂದರು. ಹ್ಞೂ ಸರಿ ಅಮ್ಮ ತಗೋ, ಚೆನ್ನಾಗೈತಿ ಅಂತಂದರು. ನಮ್ಮಮ್ಮ ನಾವು ವಿಡಿಯೋ ತೆಗೀತಿದ್ದೀನಿ ಅಂದ್ಬಿಟ್ಟು ಸ್ಮೈಲ್ ಎಲ್ಲ ಮಾಡಿದ್ರು. ಆದರೆ ನೋಡಿದ್ರೆ ಹಂಗೆ ರಿಟರ್ನ್ ಇಟ್ಬಿಟ್ಟು ಬಂದ್ಬಿಟ್ರು, ತೊಗೊಳ್ಳೇವಿಲ್ಲ, ಜಸ್ಟ್ ಪೋಸ್ ಮಾತ್ರ ಕೊಟ್ಬಿಟ್ಟು ಪೋಸ್ ಕೊಟ್ಬಿಟ್ರು, ಇಟ್ಟರು, ಹಾಗೆ ಬಂದರು. ನೆಕ್ಸ್ಟ್ ಹಂಗೆ ಕಿಡ್ಸ್ ಸೆಕ್ಷನ್ ಇತ್ತು. ಹಂಗೆ ನೋಡ್ತಾ ಹೋದ್ವಿ, ಏನು ತೊಗೊಬೇಕು ಅಂತ ಗೊತ್ತಾಗಲಿಲ್ಲ. ಹಂಗೆ ನೆಕ್ಸ್ಟು ಡೇಟ್ಸಲ್ಲಿ ನಾನು ಇಷ್ಟೊಂದು ವೆರೈಟಿನ ಅಟ್ ಅ ಟೈಮ್ ಇವತ್ತೇ ನಾನು ನೋಡಿದ್ದು, ಚೆನ್ನಾಗಿತ್ತು. ಅದಾದಮೇಲೆ ಲೈಕ್ ಮಿಲ್ಕ್ಗೆ ಶುಗರ್ ಫ್ರೀ ಐಟಮ್ಸ್ ಎಲ್ಲ ಇತ್ತು, ಆಮೇಲೆ ಕೆಲಾಕ್ಸ್ ಬ್ರೇಕ್ಫಾಸ್ಟ್ ಐಟಮ್ಸ್. ಅದ್ರ ಪಕ್ಕನೇ ಸಂಬಂಧನೇ ಇಲ್ಲದಿರೋ ಥರ ಡೇರಿ ಪ್ರಾಡಕ್ಟ್ ಸಿಕ್ಕಿದ್ರು. ಅದ್ರ ಪಕ್ಕ ಜ್ಯೂಸು, ಲೈಕ್ ಇದೇ ಥರ ಗೋಡ್ ಒಂಥರ, ಅದ್ರ ಪಕ್ಕ ಹೆಂಗೈತೋ ಹಂಗಂಗೆ ಇಟ್ಬಿಟ್ಟಿದ್ರು. ಆದರೆ ಎಲ್ಲ ಜ್ಯೂಸ್ ಎಲ್ಲ ಬೈ ಒನ್ ಗೆಟ್ ಒನ್ ಆಫರಲ್ಲಿತ್ತು. ಚಾಕ್ಲೇಟ್ಸ್ ನನ್ನ ಫೇವ್ರೇಟ್, ನನ್ನ ಕಣ್ಣಿಗೆ ಬಿತ್ತು. ಬಟ್ ಅದ್ರ ಕಾಸ್ಟ್ ನಾನು ನೋಡ್ತಿದ್ದೀನಿ, ಹಂಗೆ ತಿರುಗಿಸ್ದೆ ಹಿಂಗೆ ತಿರುಗಿಸ್ದೆ ಹೆಂಗೆ ತಿರುಗಿಸಿದ್ರು ನನಗೆ ಕಾಸ್ಟ್ ಮಾತ್ರ ಕಣ್ಣಿಗೆ ಕಾಣಿಸ್ತಿಲ್ಲ. ಆ ಕಾಸ್ಟ್ ಎಲ್ಲೈತೆ ನಿಮಗೆ ಕಾಣಿಸುತ್ತೆ ಅಂದರೆ ಕಮೆಂಟ್ ಮಾಡಿ.
ಕೊಡಿಸು, ಹಂಗೆ ಹೋದ್ವಿ ಕ್ಯಾಶ್ಯೂ ನಟ್ಸ್ ಕೊಡಿಸು ಅಂತ ಅಂದೆ. ಅಮ್ಮ ಅದಕ್ಕೆ ವಿಶಾಲ್ ಮಾರ್ಟಲ್ಲಿ ಇದಕ್ಕಿಂತ ಒಳ್ಳೆ ಆಫರಲ್ಲಿ ಐತೆ, ಬಾ ನೀನು ವಿಶಾಲ್ ಮಾರ್ಟಲ್ಲೇ ಕೊಡಿಸ್ತೀನಿ ಅಂತಂದರು. ಸರಿ ಮಾಮ್ ಅಂದ್ಕೊಂಡು ನೋಡಿದ್ವಿ. ಅದಾದಮೇಲೆ ನಾರ್ಮಲ್ ಎಲ್ಲ ಮಾಲಲ್ಲಿ ಏನೇನಿರುತ್ತೆ ಅದೆಲ್ಲ ಇತ್ತು. ಎಲ್ಲನೂ ಬೈ ಒನ್ ಗೆಟ್ ಒನ್ ಅನ್ನೋ ಆಫರ್ ಇತ್ತು, ಚೆನ್ನಾಗಿತ್ತು ಎಲ್ಲನೂ. ಸೊ ಓರಿಯೋ ಬಿಸ್ಕೆಟ್ ಕೊಡಿಸು ಅಂದರೆ ಮನೇಲಿರೋ ಬಿಸ್ಕೆಟ್ ತಿಂದು ಖಾಲಿ ಮಾಡಿಕೊಡಿಸ್ತೀನಿ. ಸೊ ನಾವು ಒಳಗೆ ಹೋಗಿದ್ದಾಗ ಬೆಳಗ್ಗೆ ಆಗಿದ್ದು, ಈಚೆ ಬಂದಿದ ತಕ್ಷಣ ನೈಟ್ ಆಗಿಬಿಟ್ಟೈತೆ. ನಾನು ಫುಲ್ ಶಾಪು, ಏನಮ್ಮ ನೈಟ್ ಆಗಿಬಿಟ್ಟೈತೆ ಅಂದ್ಕೊಂಡು ಸರಿ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಆಗಿ ಬಸ್ಸು ಬಂತು, ಹತ್ತದೋ ಇಬ್ಬರೂ. ಸೊ ಪಾಪ ನಮ್ಮ ಅಮ್ಮನ ಬರೀ ವೀಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಕರ್ಕೊಂಡೋಗಿ ನಾನು ಪರ್ಚೇಸೇ ಮಾಡಿಸ್ಕೊಂಡು ಕರ್ಕೊಂಡು ಬಂದುಬಿಟ್ಟೆ. ಸೊ ಏನೇನು ತೊಗೊಂಡ್ವಿ ಅಂತ ನೋಡೋಣ ಬನ್ನಿ. ಫಸ್ಟು ನಮ್ಮಮ್ಮ ಈ ಆರ್ಗನೈಸೇಷನ್ ಬಾಕ್ಸ್ ತೊಗೊಂಡ್ರು. ಲೈಕ್ ಇದರ ಒಳಗಡೆ 8 ಸೆಟ್ ಇತ್ತು. ಹೆಂಗೆ ಹೇಳೋದದು, ಸೈಜ್ ಬೈ ಸೈಜ್, ಅದಕ್ಕಿಂತ ಚಿಕ್ಕದು ಚಿಕ್ಕದು ಆ ಥರ ಇತ್ತು. ಅದಾದಮೇಲೆ ಏನದು ಶಾವಿಗೆ, ಇದಾದಮೇಲೆ ಸ್ನ್ಯಾಕ್ಸು, ಚಾಕ್ಲೇಟ್ಸು, ಬಿಸ್ಕೆಟು, ಆಮೇಲೆ ಇದೆರಡು ಬಂದು ಓ ಮೈಕ್ರೋವೇವ್ ಕಂಟೈನರ್ ಅದು, ನಮ್ಮಮ್ಮ ಎಕ್ಸೋ ಬಾರ್ ಸೋಪ್. ನನ್ನ ಬಾಟಲ್ ನೆನ್ನೆ ತಾನೇ ಕಳೆದಾಗಿದೆ, ಅದಕ್ಕೊಂದು ಬಾಟಲು. ಮತ್ತು ಜ್ಯೂಸ್ ತೊಗೊಂಡೆ, ಈ ಸಮ್ಮರದ ಜ್ಯೂಸ್ ವೆರಿ ಇಂಪಾರ್ಟೆಂಟ್. ಅಷ್ಟೇ, ಅದಾದಮೇಲೆ ನಾರ್ಮಲ್ ಪೇಸ್ಟು. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡೋ ತನಕ ಸ್ಟೇ ಟ್ಯೂನ್ ಟು ಅಕ್ಷತಾ ರಾಜ್ ವ್ಲಾಗ್ಸ್. ಬಾಯ್.